ಪ್ರತಿರೋಧದ ಜನಸಾಹಿತ್ಯ ಸಮ್ಮೇಳನ ಜನಗಳ ಸಾಹಿತ್ಯ ಆಗಿದೆ, ಜನಗಳ ಭಾಷೆ ಆಗಿದೆ, ಜನಗಳ ಧರ್ಮ ಆಗಿದೆ, ಜನಗಳ ವರ್ಗ ಆಗಿದೆ, ಜನಗಳ ವಿಚಾರಗಳಾಗಿದ್ದಾವೆ. ಇಂಥ ವಿಚಾರದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದು ಈ ಸಮಾವೇಶಕ್ಕೊಂದು ಅರ್ಥಪೂರ್ಣವಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. 86ನೇ ಅಖಿಲ ಭಾರತ ಏನಿವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಅಷ್ಟು ಅರ್ಥಪೂರ್ಣವಾಗಿ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಅದು ವಿಷಾದ, ತುಂಬ ದೊಡ್ಡ ದುರಂತ ಮತ್ತು ಒಂದು ದೊಡ್ಡ ತುಂಬ ತೀವ್ರವಾಗಿ ಒಂದು ವಿಷಾದನೀಯ ಅಂತ ಹೇಳಿಕ್ಕೆ ಇಷ್ಟವನ್ನು ಪಡ್ತೀನಿ. ಯಾವ ಸಾಹಿತ್ಯ ಸಮ್ಮೇಳನಗಳು ಜನಗಳನ್ನ ಸೇರಿಸ್ಕೊಂಡು ಮಾಡಬೇಕಾಗಿತ್ತು, ಎಲ್ಲ ವರ್ಗದವ್ರನ್ನ ಧರ್ಮದವ್ರನ್ನ ಸೇರಿಸ್ಕೊಂಡು ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ಇವತ್ತು ಅದು ನಡೀತಾ ಇದೆ. ಅದು ಪ್ರತಿರೋಧವಾಗಿ ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಇನ್ನೊಂದೇನಂತ ಅಂದರೆ ಕನ್ನಡ ಭಾಷೆಗೆ ಆಗ್ತಾ ಇರೋ ಅನ್ಯಾಯದ ಹಿರಿಯ ಸಾಹಿತಿಗಳು ಹಾಗೂ ಹಾಲಿ ಸಮ್ಮೇಳನಾಧ್ಯಕ್ಷರನ್ನು ದೊಡ್ಡರಂಗೇಗೌಡರು ಧ್ವನಿ ಎತ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಸಿ ಜನ ಧ್ವನಿ ಎತ್ತನೇ ಇರ್ತಾರೆ, ಅದನ್ನು ನಾವು ಕಮೆಂಟ್ ಮಾಡ್ತಾ ಇರ್ತೀವಿ, ಅದಕ್ಕಿಂತ ಪ್ರತಿರೋಧ ತೊಗೊಂಡು ಬರ್ತಾನೆ ಇರ್ತೀವಿ, ಪ್ರತಿಭಟನಾತ್ಮಕ ಮಾತುಗಳನ್ನ ಆಡ್ತಾ ಇರ್ತೀವಿ. ಈ ಎಲ್ಲಿ ತನಕ ನಿಮಗೆ ಮನಸ್ಸೇ ಇಲ್ಲ ಅಂದರೆ ಅದನ್ನ ಯಾವ ಮಟ್ಟಕ್ಕೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತೀರಾ? ಹೌದಲ್ವಾ? ಅದು ಈಗ ನೀವು ಕೇಳಿ ಪ್ರಶ್ನಿಸುವ ದೂರವಾಗಿದ್ದರೂ ಕೂಡ ಪ್ರಸ್ತುತವಾದ ರಾಜಕಾರಣ ಏನಾಗ್ತಾ ಇದೆ, ಜನಗಳನ್ನ ಒಡೆದು ಆಳುವ ನೀತಿಗಳಾಗ್ತಾ ಇದೆ, ಹೌದಲ್ವಾ? ಈ CAA ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಬೇಕಾಗಿತ್ತ? ಆ್ಯಂಟಿ ಕನ್ವರ್ಷನ್ ಬಿಲ್ ನಮಗೆ ಬೇಕಾಗಿತ್ತ? ಫಾರ್ಮರ್ಸ್ ಆ್ಯಕ್ಟ್ ಅಂತ ತೊಗೊಂಡು ಬಂದು ಲಾಕ್ಬಿಟ್ಟು ನೇರಬೇಕು, ಇದು ಕೃಷಿ ಕಾಯ್ದೆಯನ್ನು ರೈತನ ಚೆನ್ನಾಗಿ ನಾವು ದ್ವಿಗುಣ ಮಾಡ್ತೀವಿ ಅಂತ ಹೇಳಿದಂಥ ಕಾಯ್ದೆ ಬೇಕಾಗಿತ್ತ? ಇವತ್ತು ಕನ್ನಡದ ನೆಲಕ್ಕೆ, ಜಲಕ್ಕೆ, ಭಾಷೆಗೆ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ, ಇದರಲ್ಲಿ ಯಾರು ಚಕಾರ ತೆಗಿತಾ ಇದ್ದಾರೆ? ಒಂದು ಕಡೆ ಭಾಷೆ ಮುಖ್ಯ, ನುಡಿ ಮುಖ್ಯ, ನಮ್ಮ ಜಲ ಮುಖ್ಯ ಅಂತ ಹೇಳುವಂಥ ಈ ವ್ಯಕ್ತಿಗಳು ಅದು ನಿಜವಾಗ ಪ್ರತಿಪಾದನೆ ಮಾಡಬೇಕಲ್ಲ. ಇವತ್ತು ನೋಡಿ, ಮಹೇಶ್ ಜೋಶಿಗೆ ಏನು ಚಿಂತೆ ಆಗಿದೆ? ಅವ್ರ ಪದವಿ ಬಗ್ಗೆ ಚಿಂತೆ ಆಗಿದೆ. ನಾನು ಒಂದು ಮಿನಿಸ್ಟ್ರಿಗೆ ಸಮವಾಗಿದ್ದೇನೆ, ನಾನು ಸಪ್ರೇಟ್ ಗೂಟದ ಕಾರ್ ಬೇಕು, ಮತ್ತು ಅವ್ರಿಗೆ ಇದು ಇದರಲ್ಲಿ ಅವ್ರ ಲೆಟರ್ ಹೆಡಲ್ಲಿ ತಮ್ಮ ಏನು ನಾನು ಸಚಿವ ಸ್ಥಾನಕ್ಕೆ ಸಮವಾಗಿದ್ದೀನಿ. ಕನ್ನಡಕ್ಕೆ ಇದು ಬೇಕಾಗಿಲ್ಲ. ಕಸ ಎತ್ತವನು ಕನ್ನಡಿಗಾನೇ, ಏನಂತೀರಾ? ಸಿಂಹಾಸನ ಕೂರೋನು ಕೂಡ ಕನ್ನಡಿಗ ಆಗಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಇನ್ನೊಂದೇನೆಂದರೆ ಸಾಂಸ್ಕೃತಿಕ ಭಾಷೆಗಳ ಒಂದು ಅನುದಾನ ಬಿಡುಗಡೆ ವಿಚಾರವಾಗಿ ಕನ್ನಡಕ್ಕೆ ಅತಿ ಕಡಿಮೆ ಅನುದಾನ ಬಿಡುಗಡೆ, ಮತ್ತು ಸಂಸ್ಕೃತಕ್ಕೆ ಅತಿ ಹೆಚ್ಚು ಅನುದಾನ ಬಿಡುಗಡೆ. ಇದೇನೇ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾ ಇದ್ದಾರಲ್ಲ, ನಂಗೆ ಇನ್ನೂ ಅದ್ರ ಬಗ್ಗೆ ಅರ್ಥ ಚೆನ್ನಾಗಿ ಗೊತ್ತಾಗಿಲ್ಲ. ನಾ ಅನ್ಕೊಂಡಿರೋದು ಕರ್ನಾಟಕದಲ್ಲಿ ಒಂದೇ ಪಕ್ಷ ಸರ್ಕಾರ ಇದೆ, ಕೇಂದ್ರದಲ್ಲೂ ಕೂಡ ಒಂದೇ ಪಕ್ಷ ಸರ್ಕಾರ ಇದೆ, ಎರಡೂ ಸೇರಿದಾಗೇನೆ ಮಾಡ್ಬೇಕು ತಾನೇ? ಪೇಪರ್ ಬೆಳಗ್ಗೆ ಓದ್ತದೆ ಬರೀ 4 ಕೋಟಿ, ನಾವು 4.5 ಕೋಟಿ ಮಾತ್ರ ದುಡ್ಡನ್ನು ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಪಕ್ಕದ ತಮಿಳ್ನಾಡಿಗೆ 40 ಕೋಟಿಗೆ ಹೆಚ್ಚು ಇದು ದುಡ್ಡು ತಗೊಂಡು ಅಲ್ಲಿ ನೋಡಿದ್ರೆ ಅವನು ತಮಿಳ್ನಾಡು ಶಾಸ್ತ್ರೀಯ ಭಾಷೆನ ಹೆಂಗೆಲ್ಲ ಅವ್ರು ಪ್ರಪಂಚದಾದ್ಯಂತ ಪರ್ಯಟನೆ ಮಾಡಿ ಹೋಗಿ ಅದ್ರ ಬಗ್ಗೆ ಜನಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಕನ್ನಡಕ್ಕೆ ಯಾಕೆ ಅದು ಆಗ್ತಾ ಇಲ್ಲ? ಕನ್ನಡಕ್ಕೆ 8 ಜ್ಞಾನಪೀಠಗಳು ಬಂದಿದ್ದಾವೆ, ಹೌದಲ್ಲ? ಸುಮ್ಮನೆ ಕೊಡ್ತಾರೆ ಜ್ಞಾನಪೀಠ ಕೊಡೋರು, ಮತ್ತು ಕೊಡೋ ಹುಚ್ಚರ, ಹೌದಲ್ವಾ? ಸೊ ಇದ್ದಾಗ ಅದರ ಗಂಧ, ನಾವು ಬರೀ ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ, ನಾ ರಾಜ್ಯದ ಬಗ್ಗೆ ಯಾರು ಒಳತು ಇದು ಯೋಚನೆ ಮಾಡ್ತಾ ಇಲ್ಲ. ಹಂಗಂತ ಹೇಳಿದ್ರೆ ಅದು ಆರ್ಥಿಕ ನೀತಿ ನಮ್ಮದು ಕುಸಿತೋಗಿದೆ, ಸಾಮಾಜಿಕ ತುಂಬ ಅನ್ಯಾಯಗಳು ನಡೀತಾ ಇದೆ, ರಾಜಕೀಯ ದೊಡ್ಡ ಪೋಲರೈಸೇಷನ್ ಆಗಿಬಿಟ್ಟಿದೆ. ಇದಕ್ಕೆಲ್ಲ ಕಾರಣಕರ್ತರು ನೀವು ಮಾಡ್ಕೋ ರಾಮಾಯಣಕ್ಕೆ, ನಾವು ಜನಸಾಮಾನ್ಯರನ್ನು ಪೆಟ್ಟು ತಿಂತಾ ಇದ್ದೇವೆ. ಇದಕ್ಕೆ ನೀವೇ ಜವಾಬ್ದಾರರು, ನೀವು ನಾಲಾಯಕ್ಗಳು. ರಾಜ್ಯವನ್ನು ಆಳಕ್ಕೆ, ರಾಷ್ಟ್ರ ಆಳೋದಕ್ಕೆ ನಾಲಾಯಕ್ಗಳು. ನಿಮಗೆ ಜನಗಳ ಸಮಸ್ಯೆ ಗೊತ್ತಿಲ್ಲ. ಜನಗಳ ಸಮಸ್ಯೆ ಗೊತ್ತಾಗುವಂಥ ಸರ್ಕಾರಗಳು ಬರಲೇಬೇಕು, ಅಂತ ವ್ಯಕ್ತಿಗಳು ಆಯ್ಕೆ ಆಗಲೇಬೇಕು ಅಂತ ನಾನು ಪ್ರತಿಪಾದನೆ ಮಾಡ್ತೇನೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.